ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಆಹಾರ ಖಾನಾವಳಿ ಸಜ್ಜರೊಟ್ಟಿ ಉಚ್ಚಲ ಚಟ್ಟಿ ಖಾನಾವಳಿ ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನಾವಳಿ ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ ಶೇಂಗಾಯೊಳಗೆ ಹಸುವಿನ ತುಪ್ಪ ಖಾನಾವಳಿ ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರೆತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮೋಹಿನಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೋಹಿನಿಯವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಅಮ್ಮ, ನೀವೆಲ್ಲಿಂದ ಬಂದಿರೋದು? ನಾವು ಹೆಬ್ಬಾಳದಿಂದ. ಬೂಪ್ಸ್ ಅಂದ್ರೆ ಹೆಬ್ಬಾಳ. ಹೆಬ್ಬಾಳ ಬೆಂಗಳೂರಿಂದಾನೆ? ಬೆಂಗಳೂರಿಂದಾನೆ. ಓಕೆ. ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ರುಚಿ ಮಾಡ್ತಾ ಇದ್ದೀರಾ? ನಾನು ಸಿಹಿ ಹೋಳಿಗೆ, ಖಾರದ ಹೋಳಿಗೆ ಅಂತ ಎರಡು ಮಾಡ್ತೇನೆ. ಓಕೆ, ಎರಡು. ಒಂದು ಸಿಹಿ ಹೋಳಿಗೆ, ಒಂದು ಖಾರದ ಹೋಳಿಗೆ. ಓಕೆ. ಸೊ ಫಸ್ಟ್ ಯಾವ್ದು ಮಾಡ್ತೀರಾ? ಮೊದಲು ಸಿಹಿ ಹೋಳಿಗೆ ಮಾಡ್ತೀನಿ. ಹೌದಾ? ಓಕೆ. ಸಿಹಿ ಹೋಳಿಗೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಈಗ ಮೈದಾ ಹಿಟ್ಟಿನ ಕಣಕ ಬೇಕು, ಆಮೇಲೆ ತುಪ್ಪ ಬೇಕು, ಏಲಕ್ಕಿ ಪುಡಿ, ಸಕ್ಕರೆ, ಮೈದಾ ಹಿಟ್ಟು. ಓಕೆ. ನೀವು ಇದು ಕಣಕ ಆಲ್ರೆಡಿ ಮಾಡ್ಕೊಂಡಿದ್ದೀರಲ್ಲ, ಅದನ್ನ ಹೇಗೆ ಮಾಡಿದ್ದೀರಾ ಅಂತ ಹೇಳ್ತೀರಾ? ಇವಾಗ ಮೈದಾ ಹಿಟ್ಟು ಒಂದು ಬೌಲಿಗೆ ಅರ್ಧದಷ್ಟು ಚಿರೋಟಿ ರವೆ, ಯಾವುದು ಮೆಜರ್ಮೆಂಟ್, ಒಂದು ಬೌಲಿಗೆ ಮೈದಾ ಹಿಟ್ಟು ಅರ್ಧ ಬೌಲು ಚಿರೋಟಿ ರವೆ, ಒಂದು ಸ್ಪೂನ್ ಎಣ್ಣೆ, ಆಮೇಲೆ ತುಪ್ಪ, ಇದು ಉಪ್ಪು ಸ್ವಲ್ಪ ಅಷ್ಟೇ ಅಷ್ಟೇ ಹಾಕಿ ಅದನ್ನ ಕಲಿಸಿಟ್ಟು ಒಂದು 4-5 hours ಆಗಬೇಕು. ಓಕೆ. ಅದು ಒಂದು 4-5 ಗಂಟೆ ಬಿಡಬೇಕು. ಆ ರೀಸನ್ ಇಂದ ನೀವು ಮನೆಯಲ್ಲೇ ಮಾಡ್ಕೊಂಡ್ಬಂದಿಲ್ಲ. ಒಂದು ಬೌಲು ಮೈದಾ, ಅರ್ಧ ಚಿರೋಟಿ ರವೆ, ಮತ್ತೆ ಎಣ್ಣೆ ಎಷ್ಟು? ಒಂದು ಸ್ಪೂನ್ ಎಣ್ಣೆ, ಒಂದು ಚಿಟಿಕೆ ಉಪ್ಪು ಅಷ್ಟೇ. ಓಕೆ, ಸರಿ ಅಷ್ಟೇ. ಮತ್ತೆ ಎಲ್ಲ ನೀವು ಈಗ ಕಣಕ ಈಗ ಮಾಡ್ತೀರ ಅಂತ ಹೇಳಿದ್ರಲ್ಲ, ಹೂರ್ಣ ಮಾಡ್ಬೇಕು. ಕಣಕ ರೆಡಿ ಇದೆ. ಹೂರ್ಣ, ಸರಿ. ಕಣಕ ಒಳಗೆ ಮಾಡೋದು ಹೂರ್ಣ ಅಲ್ವಾ? ಸರಿ ಅಲ್ವಾ? ಓಕೆ, ಶುರು ಮಾಡೋಣ ಅಲ್ಲ. ಏನ್ ಬೇಕು ನಿಮ್ಗೆ? ನಂಗೆ ಬೌಲ್ ಕೊಡಿ ಒಂದು. ಅದರಲ್ಲಿ ಫಸ್ಟು ತುಪ್ಪ ಹಾಕೊಳ್ತೀನಿ. ಸರಿ. ಸಕ್ಕರೆ ಪುಡಿ, ಇದು ತುಪ್ಪ ಹಾಕ, ಇದು 3 spoons ಇದೆ, ಹಾಕೊಳ್ತಾ ಇದ್ದೀನಿ. ಇದು ಕರಗಿರಬಾರ್ದು, ಹಿಂಗೆ ಹೆರ್ತಿದ್ದಿರ್ಬೇಕು. ತುಪ್ಪ ಕರಗಿಸ್ಬಾರ್ದು, ಹಿಂಗೆ ಹೆರ್ತು. ಹಾಂ, ಹಂಗೆ ಹಿಂಗೆ ಹೆರ್ತು ತುಪ್ಪ ಅಂತಾರೆ. ಹೆರ್ತು ತುಪ್ಪ, ಆಮೇಲೆ ಹುರಿದ ಮೈದಾ ಹಿಟ್ಟು. ಇದು ಮೈದಾ ಹಿಟ್ಟನ್ನ ಸ್ವಲ್ಪ ತುಪ್ಪದಲ್ಲಿ ಹಾಕಿ ಹುರಿದಿದೆ. ಹುರಿದಿದ್ದೀರಾ? ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಒಂಚೂರು ಬೆಚ್ಚ ಮಾಡ್ಕೊಂಡ್ಬಿಡೋದು, ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದ. ಇದು ತುಪ್ಪ ಎಷ್ಟು ಹಿಡಿತೆ ಅಷ್ಟು ಹಿಟ್ಟು ಹಾಕ್ಬೇಕಿರುತ್ತೆ, ತುಪ್ಪಕ್ಕೆ ಎಷ್ಟು ಹಿಡಿತೆ. ಆಮೇಲೆ ಇದು 2 spoons ಶುಗರ್ ಹಾಕ್ಬೇಕು, 2.5 spoons ಸಾಕಾಗುತ್ತೆ. ಸಕ್ಕರೆ ಪುಡಿ, ಸಕ್ಕರೆ, ಆಮೇಲೆ ಒಂದು ಚಿಟಿಗೆ ಏಲಕ್ಕಿ ಪರಿಮಳಕ್ಕೆ. ಏಲಕ್ಕಿ ಇದನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಬೇಕು. ನೀವೆಲ್ಲಿ ಉತ್ತರ ಕರ್ನಾಟಕದವರಾ? ಯೂಶುವಲಿ ಹೋಳಿಗೆಗಳು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ. ಹೌದು. ಹೌದಾ? ನೀವು ಅಲ್ಲಿನವರೇನಾ? ಹೌದು, ಅಲ್ಲಿಯವರೇ. ಬೆಂಗಳೂರಲ್ಲಿ ಬಂದು ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದು? ನಾವು ಇಂದ 24-25 years ಆಯ್ತು. ಹೌದಾ? ಅಲ್ಲಿ ಎಲ್ಲಿ ನಿಮ್ಮದು ತಾಯಿ ಮನೆ ಮೂಲ? ಅಲ್ಲಿನ ಅಥವಾ ಗಂಡನ ಮನೆನ? ಉತ್ತರ ಕರ್ನಾಟಕದಲ್ಲಿ ಎರಡು ಅಲ್ಲೇ ಇದೆ ನಮ್ದು. ಒಂದು ಧಾರವಾಡ ನಮ್ಮ ತಾಯಿ ಮನೆ, ನನಗೆ ಕೊಟ್ಟಿರೋದು ಬೆಳಗಾವ್, ನಮ್ಮ ಮನೆಯವ್ರ ನಮ್ಮ ಯಜಮಾನ್ರದ್ದು ಬೆಳಗಾವ್. ನೋಡ್ರಿ, ಇಲ್ಲಿ ಇನ್ನೊಂದು ಸ್ವಲ್ಪ ಬೇಕಾಗತ್ತೆ ಮೈದಾ. ಮೈದಾ ಮೈದಾ ಹುರಿದಿರುವಂತ ಮೈದಾ ಅಂದ್ರೆ ಇದು ನೋಡ್ಕೊಂಡೆ ಹಾಕ್ಬೇಕು. ಅಂದ್ರೆ ಸ್ವಲ್ಪ ನೀರ್ ತರ ಕಣಕ ಆಗ್ಬೇಕು. ಹಾ, ಕಣಕ ಆಗ್ಬೇಕು. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ? ನೀವು, ಮನೆಯವರು, ಮತ್ತೆ ಮಗ? ಮಗನಾ? ಎಷ್ಟು ದೊಡ್ಡವನು ಮಗ? 9th ಓದ್ತಾ ಇದ್ದಾನೆ. ಹೌದಾ? ಮನೆಯವರಲ್ಲಿ ಜಾಬ್ ಅಲ್ಲಿ ಇದ್ದಾರಾ ಬೆಂಗಳೂರಲ್ಲಿ? ಇಲ್ಲ, ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆಗಿದ್ದಾರೆ. ಸೋ ಮನೆಯಲ್ಲೆಲ್ಲ ಅಡುಗೆ ಉತ್ತರ ಕರ್ನಾಟಕ ಶೈಲಿನೇನ ಮಾಡೋದು? ಹೌದು ಹೌದು ಹೌದು. ಹೌದಾ? ಅಂದ್ರೆ ಚಪಾತಿ, ರೊಟ್ಟಿ, ಪಲ್ಯ ಅಂತ. ಈಗ ಸಾಕಾದು ಗುಣಕ್ಕೆ ಬೇಕಾಗುವಷ್ಟು ಆಯ್ತಾ? ಇದೇ ತರನೇ ಮಾಡ್ಕೊಳ್ಳೋದಾ? ಹೌದು ಹೌದು. ಸೋ ಇನ್ನೇನ್ ಮಾಡ್ಕೊಳ್ಳೋದು? ಗುಣ ಇದನ್ನ ಇದರಲ್ಲಿ ತುಂಬಬೇಕು. ಕಣಕ ನೀವು ಆಲ್ರೆಡಿ ರೆಡಿ ಮಾಡ್ಕೊಂಡು ಬಿಟ್ಟಿದ್ದೀರಾ? ಕಣಕ ಹೌದು. ಇದು ಧಾರವಾಡ ಸೈಡ್ ಎಲ್ಲ ಈ ಸಕ್ಕರೆ ಹೋಳಿಗೆ ತುಂಬಾ ಫೇಮಸ್ ಅಲ್ವಾ? ಹೌದು. ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಹಾ, ಮಾಡ್ತಾ ಇರ್ತೀನಿ. ಸ್ವೀಟ್ ಕಮ್ಮಿ ಅಲ್ಲ ತಿನ್ನೋದು ಈಗ ಎಲ್ಲರು. ಸ್ವೀಟ್ ಅಲ್ಲ, ಅಪರೂಪಕ್ಕೆ ಮಾಡ್ತೀರಾ. ಮತ್ತೆ ಮಗಂಗೆ ಏನ್ ಮಾಡ್ಕೊಡ್ತೀರಾ? ಮಗ ಹೆಚ್ಚಿ ಅವನಿಗೆ ಇದು ಆ ಕಡೆ ಧಾರವಾಡ ಪೇಡ, ಕುಂದ ಇಂಥ ತುಂಬಾ ಇಷ್ಟ ಅವನಿಗೆ. ಅದನ್ನ ಮನೆಯಲ್ಲೇ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಅದನ್ನ ತಗೊಂಬರೋದು. ಹಾ, ಅವನಿಗೆ ಈ ಥರ ಎಲ್ಲ ಭಾಳ ತಿನ್ನಲ್ಲ. ಅವನು ಇದು ತಿಂತಾನೆ, ಹೂರ್ಣದ ಹೋಳಿಗೆ ತಿಂತಾನೆ. ಹ್ಞೂ, ಇವಾಗ ಹಂಚ್ಕೊಡಿ, ಕೈ ಹಾಕಿರ್ತೆ, ಇದು ಬೇಯಿಸ್ಬೇಕಲ್ಲ. ಒಲೆ ಹಚ್ಕೊಂಬಿಡಿ. ಆಗಿದೆ ಆಗಿದೆ.
ಈಗ ಹೂರ್ಣನ ಹೂರ್ಣನ ಅದರಲ್ಲಿ ತುಂಬ್ಕೋಬೇಕು. ನೀವು ಧಾರವಾಡ ಪೇಡ ಕುಂದ ಎಲ್ಲ ಮನೆಯಲ್ಲಿ ಯೂಶ್ವಲಿ ಮಾಡೋದಿಲ್ವಾ ಧಾರವಾಡದವರಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ ಇಲ್ಲ ಅದು ಪೇಡ ಎಲ್ಲ ಎಲ್ಲರಿಗೂ ಮಾಡಕ್ ಬರಂಗಿಲ್ಲ ಬರಲ್ವಾ ಅದು ಎಲ್ಲರೂ ಅಂಗಡಿಗೆ ಹೋಗೇನೆ ತಗೊಳ್ಳೋದು ಅದು. ಹೌದು ಹೌದು. ಮತ್ತೆ ಮನೆಯಲ್ಲಿ ಏನೆಲ್ಲ ಅಂದ್ರೆ ಮಾಡ್ತೀರಾ ಅಡಿಗೆಗಳೆಲ್ಲ ಯಾವ ತರದ್ದು? ಅದು ನಮ್ಮ ಸೈಡ್ ಇದ್ದ ಜಾಸ್ತಿ ಮಾಡೋದು. ಯಾಕಂದ್ರೆ ಈ ಸೌತ್ ಸೈಡ್ ರೈಸ್ ಐಟಮ್ ಎಲ್ಲ ಕಮ್ಮಿ ನಮಗೆ. ಚಪಾತಿ ಪಲ್ಲೆ ರೊಟ್ಟಿಗಳು ಈ ತರ ಚಿತ್ರಾನ್ನ ಮಾಡ್ತೀವಿ. ಈ ತರನೇ ಅನ್ನದ ಐಟಮ್ ಕಮ್ಮಿ ನಮ್ದು. ಜೋಳದ ರೊಟ್ಟಿ ಎಲ್ಲ ಜೋಳದ ರೊಟ್ಟಿ ಮಾಡ್ತೀವಿ. ದಿನ ಬೇಕು ಎಣ್ಗಾಯಿ ಮಾಡ್ತೀವಿ ಎಲ್ಲ ಎಣ್ಗಾಯಿನೂ ಮಾಡ್ತೀವಿ. ಇದಕ್ಕೆ ಏನು ಹಾಕ್ಬಾರ್ದು ಎಣ್ಣೆ ತುಪ್ಪ. ನನಗೆ ಇದು ತೆಗೆ ಕೊಡಿ. ಸ್ವಲ್ಪ ದಪ್ಪನೆ ಮಾಡ್ಕೊಂಡಿದ್ದೀರಾ ಅಲ್ವಾ ಅಮ್ಮ? ರೆಗ್ಯುಲರ್ ಹೋಳಿಗೆ ಅಂದ್ರೆ ಅನ್ನಕ್ಕಿಂತ ಇನ್ನೂ ಸ್ವಲ್ಪ ಐದು ದೊಡ್ಡ ದೊಡ್ಡ ಮಾಡಲ್ಲ ಇದು. ಇದು ಇಷ್ಟೇ ಮಾಡೋದಾ? ಹೌದು ಅದು ಕಾರ್ದ ಸಣ್ಣ ಸಣ್ಣದೇ ಮಾಡೋದು ಇದು. ಸರಿ ಸರಿ. ಮತ್ತೆ ನೀವು ಹೇಳಿದ ತುಪ್ಪ ಎಣ್ಣೆ ಅದು ಏನು ಬೇಡ, ಏನು ಹಾಕೋದು ಬೇಡ. ಸರಿ ಸರಿ. ಪ್ಲೇಟ್ ಕೊಟ್ರೆ ತೆಗಿತೀನಿ. ಸಕ್ಕರೆ ರೆಡಿ ಆಯ್ತು. ಆಫ್ ಮಾಡ್ಬಿಡಿ. ಆಫ್ ಮಾಡಿ. ಆಫ್ ಆಗಿಲ್ಲ. ಆಯ್ತಲ್ಲ. ಸೊ ಬಿಸಿ ಬಿಸಿ ಇದೆ, ಅದು ಮತ್ತೆ ರುಚಿ ನೋಡೋಣ. ಇನ್ನೊಂದು ಏನು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲಮ್ಮ, ಖಾರದ ಹೋಳಿಗೆ ಮಾಡ್ತಾರೆ. ಖಾರದ ಹೋಳಿಗೆ. ಓಕೆ ವೀಕ್ಷಕರೇ, ಮೋಹಿನಿಯವರು ಖಾರದ ಹೋಳಿಗೆ ಮಾಡ್ತಾರೆ, ಅದನ್ನ ಹೇಗ್ ಮಾಡ್ತಾರೆ ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ ನೀವು ಈಗ ಖಾರದ ಹೋಳಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಹೌದು. ಓಕೆ. ಸೊ ಖಾರದ ಹೋಳಿಗೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಮೈದಾ ಹಿಟ್ಟು, ಕಡ್ಲಿ ಹಿಟ್ಟು, ಆಮೇಲೆ ಹಸಿಮೆಣಸಿನಕಾಯಿ ಖಾರ ಬೇಕು. ಈಗ ಮೈದಾ ಹಿಟ್ಟು, ಚಿರೋಟಿ ರವೆ, ಅಂದರೆ ಒಂದು ಬೌಲಿಗೆ 3/4 ಚಿರೋಟಿ ರವೆ ಹಾಕಬೇಕು. ಹಾಕಿ 1 ಸ್ಪೂನ್ ಎಣ್ಣೆ ಹಾಕಬೇಕು, 1 ಚಿಟಿಕೆ ಉಪ್ಪು ಹಾಕಿ ಕಲಸಿಟ್ಟು ಅದನ್ನ 5 ಅವರ್ಸ್ ನೆನೆಸ್ಬೇಕು. ಹಿಟ್ಟು ಇದು 5 ಅವರ್ಸ್ ಆಲ್ರೆಡಿ ನೀವು ನೆನ್ಸ್ಕೊಂಡು ತಗೊಂಡ್ಬಂದಿದ್ದೀನಿ. ಇವಾಗ ಇದನ್ನ ಕಣಕ್ಕೆ ಇದು ಮಾಡ್ಬೇಕು, ಹೂರ್ಣ ಮಾಡ್ಬೇಕು. ಹೌದಮ್ಮ. ಇವಾಗ ಖಾರ ಅಂತ ಹೇಳಿದ್ರಲ್ಲ, ಈ ಖಾರನ ಹೇಗ್ ಮಾಡಿದೀರಾ ಅಂತ ಹೇಳಿ. ಇದು ಹಸಿಮೆಣಸಿನಕಾಯಿ, ಜೀರಿಗೆ, ಇಂಗು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಉಪ್ಪು ಹಾಕಿ ಮಿಕ್ಸಿಯಲ್ಲಿ ಸಣ್ಣ ಮಾಡ್ಕೊಂಡ್ಬಿಡ್ಬೇಕು. ಎಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಚಟ್ನಿ ತರ ಮಾಡ್ಕೋಬೇಕು. ಹೌದು. ಸರಿ, ಅಷ್ಟು ಮಾಡಿ ಇಟ್ಕೊಳ್ಳೋದು. 5 ಗಂಟೆ ನೆನಿಬೇಕು. ಇದು ನಾವು ರೆಗ್ಯುಲರ್ ಆಗಿ ಕಡಲೆ ಹಿಟ್ಟು ಅದೇನು ಉರಿಯೋಂಗಿಲ್ಲ, ಎಲ್ಲ ಹಂಗೆ ಹಸಿ ಶುರು ಮಾಡೋಣಲ್ಲ. ಸ್ಟಾರ್ಟ್ ಮಾಡಿ. ಏನ್ ಬೇಕು? ಬೌಲ್ ಬೇಕು ನನಗೆ. ಕಡಲೆ ಹಿಟ್ಟು 1 ಸ್ಪೂನ್ ಕೊಡಿ. ಒಂದೇ ಅಂದ್ರಲ್ಲ ಸಾಕು. ಎಷ್ಟು ಹಾಕೋತೀರಾ? ಸ್ವಲ್ಪ ಸ್ವಲ್ಪ ಸಾಕು. ಒಂದೇ ಅಂದ್ರಲ್ಲ ಅದಕ್ಕೆ ಸ್ವಲ್ಪ ಅದಕ್ಕೆ ಇದನ್ನ ಹಾಕಿ ಕಲಸ್ಬಿಡೋದು. ಇದ್ರೊಗೆಲ್ಲ ಇರ್ತದೆ, ಅದಕ್ಕೆ ಏನು ಹಾಕೋಂಗಿಲ್ಲ. ಮತ್ತೆ ನೀರು ಕೊಡಿ. ಸುಮಾರು ಐಟಮ್ಸ್ ಹಾಕ್ಬಿಟ್ಟಿದ್ದೀರಾ. ನೀರು ಕೊಡಿ ನನಗೆ ಸ್ವಲ್ಪ. ಒಂದೇ ಒಂದು ಚಟ್ನಿ ತರ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಆಯ್ತು. ಸೊ ಎಲ್ಲ ಒಂದು ಖಾರಕ್ಕೆ ಖಾರ ಆದ ಹೂರ್ಣ. ಹೌದು. ಸೊ ಈ ತರ ಖಾರದ್ದು ಐಟಮ್ಸ್ ಎಲ್ಲ ಮನೇಲಿ ಮಾಡ್ತೀರಾ? ಹಾ ಮಾಡ್ತಾ ಇರ್ತೀವಿ. ಸಿಹಿ ಕಡಿಮೆ ಅಂತ ಹೇಳಿದ್ರಿ. ಹಾ ಸಿಹಿ ಕಮ್ಮಿ. ಖಾರದ ಇನ್ನೇನು ಐಟಮ್ಸ್ ಮಾಡ್ತೀರಾ? ಖಾರದ್ದು ಕಳೆ ಪುರಿ ಈ ತರ ಎಲ್ಲ ಮಾಡ್ತೀವಿ ಐಟಮ್ಸ್. ಇದೀವಾಗ ಹಿಟ್ಟು ರೆಡಿ ಮಾಡ್ಕೋಬೇಕಲ್ವಾ? ಸ್ವಲ್ಪ ನೀರು ಹಾಕ್ಬೇಕು ನೋಡ್ಕೊಂಡು. ಈಗ ರೆಡಿ ಆಗಿದೆಯಾ? ಹಾ ರೆಡಿ ಆಗಿದೆ, ಹೂರ್ಣ ರೆಡಿ ಆಗಿದೆ. ಈಗ ಆ ಕಣಕದಲ್ಲಿ ತುಂಬ್ಕೊಂಡು ಬಿಟ್ಟು ಹೋಳಿಗೆ ಮಾಡೋದು. ಮಣೆ ಕೊಡ್ಲ? ಮಣೆ ಕೊಡಿ. ಹಿಟ್ಟು ಕಣಕ ಕೊಡಿ. ಕಣಕ. ಸೊ ಒಂದ್ಸತಿ ಕಣಕ ಮಾಡ್ಕೊಂಡ್ಬಿಟ್ರೆ ಸಿಹಿನೂ ಮಾಡ್ಬೋದು, ಖಾರನು ಮಾಡ್ಬೋದು, ಎರಡಕ್ಕೂ ಸೇಮ್ ಹಿಟ್ಟೆ. ಯಾಕಂದ್ರೆ ಒಂದೊಂದ್ಸತಿ ಸಿಹಿ ತಿನ್ನಕ್ ಆಗೋದಿಲ್ಲ, ಅವಾಗ ಸಿಹಿ ಮಾಡಿದ್ರೆ ಖಾರನು ಮಾಡ್ತೀರಾ? ಎರಡು ಒಟ್ಟಿಗೆನೆ ಮಾಡೋದು. ಆಮೇಲೆ ಟ್ರಾವೆಲಿಂಗಿಗೆ ಭಾಳ ಅನುಕೂಲ, ಇದು ತುಂಬ ಚೆನ್ನಾಗಿರುತ್ತೆ. ಎರಡು ಮಾಡ್ಕೊಂಡು ಹೋದ್ರೆ ಟ್ರಾವೆಲಿಂಗಿಗೆ ಎರಡು ತಿನ್ಬೋದು. ಎಲ್ಲಾದರೂ ದೂರ ಹೋಗ್ಬೇಕಂದ್ರೆ ಟ್ರಾವೆಲಿಂಗಿಗೆ ಎರಡು ಚೆನ್ನಾಗಿ ಎರಡು ಇಟ್ಕೊಂಡು ಹೋಗೋದು. ಅಲ್ಲಿ ಹೋಟ್ಲಿಗೆ ಇಟ್ಟು ಅಲ್ಲೆಲ್ಲ ಬೇಡ, ಖರ್ಚು ಬೇಡ ಅಂತಂದ್ರೆ ಇಂಥದ್ದು ಇಟ್ಕೊಂಡು ಎಷ್ಟು ದಿನ ಆಗುತ್ತೆ ಅಂದ್ರೆ? ಇದು ಈ ಖಾರದ ಹೋಳಿಗೆ 2-3 ದಿನ ಇಡ್ಬೋದು, ಸಕ್ಕರೆ ಹೋಳಿಗೆ 1 ವೀಕ್ ಇಡ್ಬೋದು. ಹೌದಾ? ಸರಿ ಸರಿ.
ಮತ್ತೆ ಖಾರದ ಪದಾರ್ಥ ನೀವು ಹೇಳಿದ್ದು ಕಡಲೆ ಪುರಿ ಮಾತ್ರ ಮಾಡ್ತೀನಿ ಅಂತ ಬೇರೆ ಇನ್ನೇನು ಮಾಡ್ತೀರಮ್ಮ ಎಲ್ಲ ಮಾಡ್ತೀವಲ್ಲ ಟಿಫಿನಿಗೆ ಐಟಮ್ ಶಾವಿಗೆ ಉಪ್ಪು ಏನದು ಕೋಳಿಗೆಯಲ್ಲಿ ಅಥವಾ ಒಂದು ಏನದು ನಿಪ್ಪಟ್ಟು ಚಕ್ಲಿ ಅಂತದೆಲ್ಲ ಮಾಡ್ತೀರಾ ಇಲ್ಲ ನಿಪ್ಪಟ್ಟು ಚಕ್ಲಿ ಯಾವ ತರ ಮಾಡ್ತಾರೆ ಅಲ್ಲಿ ಕೊಡ್ಬೊಳೆ ಮಾಡ್ತಾರೆ ಚಕ್ರಿ ಮಾಡ್ತಾರೆ ಎಣ್ಣೆ ಕೊಡಿ ಸೋ ನೀವೀಗ ಮನೆಯಲ್ಲಿ ಅದೆಲ್ಲ ಮಾಡ್ತಾ ಇರ್ತೀರಾ ಅಟೊಂಡ್ ಕಮ್ಮಿ ಫ್ರೈಡ್ ಕಮ್ಮಿನೆ ಹೌದಾ ಹಾ ಫ್ರೈಡ್ ಕೇಕ್ ಐಟಮ್ ಬೇಕರಿ ಐಟಮ್ ಎಲ್ಲ ಕಮ್ಮಿ ನಾವು ಒಳ್ಳೆದು ಆರೋಗ್ಯಕ್ಕೆ ಏನು ಅನ್ನೋದನ್ನು ಮಾತ್ರ ಮಾಡ್ತೀವಿ ಜಂಕ್ ಫುಡ್ಸ್ ಕಮ್ಮಿ ನಾವು ಹೌದಾ ಒಳ್ಳೆದು ಬಿಡಿ ಸುಮ್ಮನೆ ಜಂಕ್ ಫುಡ್ ಎಲ್ಲ ತಿನ್ನಲ್ಲ ಲತ್ತುಗು ಆಯ್ತು ಇದೆ ಇದಾಗ್ಬಿಡ್ತಾ ಓಕೆ ಇವಾಗ ಇನ್ನೊಂದು ಒಂದು ಪ್ಲೇಟ್ ಕೊಡಿ ತೆಗಿತೀನಿ ಇನ್ನೊಂದು ಮಾಡಿಬಿಡ್ತೀನಿ ಎರಡು ಒಟ್ಟಿಗೆ ಕರಿ ಹೋಗಿ ಇನ್ನೇನು ಹೋಳಿಗೆ ಮಾಡ್ತೀರಮ್ಮ ಮನೆಯಲ್ಲಿ ಇದು ಖಾರದ ಹೋಳಿಗೆ ಆಯಿತು ಸಕ್ಕರದ ಹೋಳಿಗೆ ಮತ್ತೆ ಇನ್ನೇನು ಇದೆ ನಿಮ್ಮ ಕಡೆ ಇರೋದು ಇದು ಮಾಡ್ತಾರಲ್ಲ ರವೆ ಹೋಳಿಗೆ ಸಜ್ಜಕದ ಹೋಳಿಗೆ ಅಂತ ಮಾಡ್ತೀವಲ್ಲ ಹಾಂ 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 ಅದು ಚೆನ್ನಾಗಾಗುತ್ತೆ ತುಂಬ ಮಗಂಗೆ ಏನು ನೀವು ಖಾರದಲ್ಲಿ ಏನು ಇಷ್ಟ ಅಂತ ಮಾಡಿಸ್ಕೊಳ್ತಾರೆ ಅಮ್ಮನ ಹತ್ರ ಈಗ ಅವಾಗ ಏನೋ ಕುಂದ ಎಲ್ಲ ಇಷ್ಟ ಅಂತ ಹೇಳಿದ್ರಿ ಸ್ವೀಟ್ ಅಲ್ಲಿ ಖಾರ ಏನ್ ಮಾಡ್ತಾರೆ ಖಾರದಲ್ಲಿ ತೋಸಿದ ಅವಲಕ್ಕಿ ಇಷ್ಟ ಬಹಳ ಅವನಿಗೆ ಹೌದಾ ಆಮೇಲೆ ತೋಸಿ ಚುನ್ಮರಿ ಇದೆರಡು ಬಹಳ ಇಷ್ಟ ಉಸುಳಿ ತರ ಮಾಡೋದು ಅದು ಹಾ ಉಸುಳಿ ಹಾ ಈ ದಾವಣಗೆರೆ ಸೈಡ್ ಎಲ್ಲ ಉಸುಳಿ ಅಂತಾರೆ ನಮ್ದು ತೋಸಿ ಚುರುಮರಿ ಅಂತಾರೆ ಚುರುಮರಿ ಇದೆಲ್ಲ ಅಲ್ಲಿ ಮಂಡಕ್ಕಿ ಕೆಲವು ಕಡೆ ಇಲ್ಲಿ ಕಳ್ಳೆಪುರಿ ನಮ್ಮ ಕಡೆ ಚುರುಮರಿ ಅಂತಾರೆ ಸ್ವಲ್ಪ ಏನದು ಮಾಡುವ ವಿಧಾನ ಒಂಚೂರು ಬೇರೆ ಇರುತ್ತೆ ಅಷ್ಟೇ ಏನು ಒಮ್ಮೆ ಬೇಸಿಕ್ ಎಲ್ಲ ಗೊತ್ತಾದ್ರೆ ಬೇಕಾದ್ ಮಾಡ್ಕೋಬೇಕು ಲೇಡೀಸಿಗೆ ಏನು ಬೇಕಾದ್ರೆ ಟ್ವಿಸ್ಟ್ ಮಾಡ್ಬೇಕಾದ್ ಮಾಡ್ಕೋಬಹುದಲ್ವಾ ಅದೇನಿಲ್ಲ ಅಡಿಗೆ ಬೇಸಿಕ್ಸ್ ಗೊತ್ತಾಗಬೇಕು ಆಮೇಲೆ ಕಾಂಬಿನೇಷನ್ ಗೊತ್ತಾಗಬೇಕು ಎದಕ್ಕೋ ಏನೋ ಹಾಕಿದ್ರೆ ಸರಿಯಾಗಲ್ಲ ಕೆಲವೊಂದು ಐಟಮ್ ಏನಿರ್ತವೆ ಮೆಂತೆ ಪುದೀನ ಇಂಥವೆಲ್ಲ ಕಾಮನ್ ಇರ್ತವೆ ಹಾಕ್ಬೋದು ಎಲ್ಲದಕ್ಕೂ ಅಥವಾ ಮೆಂತೆ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲ ಕಾಮನ್ ಇರ್ತವೆ ಕೆಲವೊಂದು ಏನಿರ್ತದೆ ಕಾಂಬಿನೇಷನ್ ಆಗಲ್ಲ ಅದನ್ನೆಲ್ಲ ಹಾಕು ಅದೆಲ್ಲ ಗೊತ್ತಿರ್ಬೇಕು ಸರ್ ಇಲ್ಲ ಅಡುಗೆ ಮಾಡೋದೇನು ಅಷ್ಟು ಸರಳ ಅಲ್ಲ ಅದು ಅದಕ್ಕೂ ಮೆಥಡ್ ಇರ್ತವೆ ಆಮೇಲೆ ರುಚಿ ಕೆಲವು ಮಂದಿ ರುಚಿ ಆಗಲ್ಲ ನೋಡ್ರಿ ಕೆಲವೊಂದು ರುಚಿ ಆಗತ್ತೆ ಅದಕ್ಕೆಲ್ಲ ಮೆಥಡ್ ಇದ್ದಾವೆ ಮೊದಲು ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಏನೇ ಐಟಮ್ ಹಾಕಿ ಸ್ವಲ್ಪ ಅದು ಒಂದು ಸ್ವಲ್ಪ ಬಿಟ್ಟು ಹೆಂಗೆ ಬಿಟ್ಟು ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಮಾಡಿದರೆ ತುಂಬ ಚೆನ್ನಾಗಿದೆ ಮಾಡಿ ಅನುಭವ ಹಾಂ ಅನುಭವ ಕೊಡು ಈಗಿನವ್ರು ಆಗಲ್ಲ ಸುಮ್ಮನೆ ಹಾಕ್ತಾರೆ ಒಗ್ಗರಣೆ ಹಾಕಿ ಎಲ್ಲ ಸಾಮಾನು ಹಾಕಿಬಿಡ್ತಾರೆ ಅದು ರುಚಿನೇ ಕೊಡಲ್ಲ ಈಗ ಇದೆರಡು ಆಯ್ತು ಎರಡು ಲಟ್ಸ್ಕೊಂಡು ಹಾಂ ಸರಿ ವೀಕ್ಷಕರೇ ಖಾರದ ಹೋಳಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಮ್ಮ ಈಗ ಲಟ್ಸ್ಕೊಂಡಾಗಿದೆ ಖಾರ ಆಗಿದೆ ನನಗೆ ಎಣ್ಣೆ ಕೊಡಿ ಎಣ್ಣೆ ಕಾಯಕ್ಕೆ ಇಡೋಣ ಒಲೆ ಹಚ್ಕೊಂಬಿಡಿ ಅಮ್ಮ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕಲ್ವಾ ಬಿಸಿ ಆಗ್ಬೇಕು ಇದೀವಾಗ ಖಾರದ ಹೋಳಿಗೆ ಅಂದ್ರೆ ಯೂಶಲಿ ಹೋಳಿಗೆ ಅಂದ್ರೆ ನಮ್ಮ ತಲೆಯಲ್ಲಿ ನೀವು ಕಾವಲಿಯಲ್ಲಿ ಕಾಯಿಸೋದು ಅಂತ ಆದ್ರೆ ಇದೀವಾಗ ಡೀಪ್ ಫ್ರೈ ಮಾಡೋದು ಅಂದ್ರೆ ಹೌದು ಡೀಪ್ ಫ್ರೈ ಮಾಡೋದು ಅಂದ್ರೆ ಸಿಹಿ ಹೋಳಿಗೆ ತರ ತವಾದಲ್ಲಿ ಮಾಡೋದಕ್ಕಾಗಲ್ವಾ ಅಲ್ಲ 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 ಆಗಲ್ಲ ಇದು ಬೇರೆನೆ ಇವಾಗ ನೀವು ಹುರಕ್ಕಿ ಹೋಳಿಗೆ ಅಂತ ಕೇಳಿದಿರಾ ಹುರಕ್ಕಿ ಹೋಳಿಗೆ ಅಂತ ಇಲ್ಲ ಇಲ್ಲ ಅದು ಕರೀತಾರೆ ಸಿಹಿ ಹೋಳಿಗೆನ ಅದು ನವಣಿಯಿಂದ ಮಾಡ್ತಾರೆ ಅದು ಮಾಡಿ ಅದನ್ನು ಈ ತರ ಫಿಲ್ ಮಾಡಿ ಕರೀತಾರೆ ಇದು ಕರಿಯೋದು ಇದೊಂಥರ ಪೂರಿ ತರ ಮಾಡೋದ ಪೂರಿ ತರ ಅಂದ್ರೆ ಎಣ್ಣೆ ಇಷ್ಟ ಎಲ್ಲ ಕರಿಯಕ್ಕಿಲ್ಲ ಅಂದ್ರೆ ನಾನು ಅದನ್ನ ತವದಲ್ಲಿ ಕಾಯಿಸಿ ಇಲ್ಲ ಇಲ್ಲ ಬರಲ್ಲ ಚೆನ್ನಾಗಿ ಬರೋದಿಲ್ಲ ಬರೋದಿಲ್ಲ ಪರೋಟ ಆದಂಗೆ ಆಗತ್ತೆ ಅದಕ್ಕೆ ಪರೋಟ ಅಂತ ಹೇಳ್ಬೇಕಾಗತ್ತೆ ಟೇಸ್ಟ್ ಬೇರೆ ಬರ್ತವೆ ಎಲ್ಲದ್ರದ್ದು ಬೇರೆ ಕರೆದಿದ್ದ ಟೇಸ್ಟ್ ಬೇರೆ ಬೇಯಿಸಿದ್ದ ಟೇಸ್ಟ್ ಬೇರೆ ಬರುತ್ತಲ್ವಾ ಹಂಗೆ ಇದಕ್ಕೆ ಕರಿಯೋದ ಇದಕ್ಕೆ ಮತ್ತೆ ನಿಮ್ದು ಏನಾದರೂ ಹಾಬೀಸ್ ಅಂತ ಇದೆಯಾ ಅಂದ್ರೆ ಹವ್ಯಾಸಗಳು ಏನ್ ಮಾಡ್ತೀರಾ ಹವ್ಯಾಸಗಳು ಅಂದ್ರೆ ನಾ ಆರ್ಟ್ ಕ್ಲಾಸ್ ಓಪನ್ ಮಾಡಿದ್ದೇನೆ ಆರ್ಟ್ ಹೇಳ್ಕೊಡ್ತೀನಿ ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲೇ ಮನೆಯಲ್ಲೇ ಹೇಳ್ತೀನಿ ಮಕ್ಕಳು ಬರ್ತಾರೆ ಕ್ಲಾಸ್ ಎಲ್ಲ ಪಾಟ್ ಮೇಲೆ ಮಾಡ್ತೀನಿ ಬೋರ್ಡ್ ಮಾಡ್ತೀನಿ ಪೇಂಟಿಂಗ್ಸ್
ಇವಾಗ ಆಯಿಲ್ ಪೇಂಟು, ವಾಟರ್ ಪೇಂಟು, ಆ್ಯಂಡ್ ದೆನ್ ಬೋರ್ಡ್ಗಳೆಲ್ಲ ಮಾಡ್ತೀವಿ, ಪಾಟ್ನಲ್ಲಿ ಮಾಡ್ತೀವಿ, ಎಮ್ ಸಿಲ್ ವರ್ಕ್ ಮಾಡ್ತೀವಿ. ಮುಂಚೆನೆ ಕಲ್ತಿದ್ರ? ಮೊದಲಿಂದ ನಾನು ತುಂಬ ಅಲ್ಲ, ಮೊದಲಿಂದ ಚಿಕ್ಕವಾಗಿರುವಾಗಿಂದ ನನಗೆ ಆಸೆ ಇತ್ತು. ಅವಾಗೆಲ್ಲ ಎಲ್ಲಿ ಸ್ಕೋಪ್ ಇತ್ತು, ಇಷ್ಟು ಕೊಡ್ತಿರ್ಲಿಲ್ಲ. ನೀವು ಮನೆ ಕೆಲಸ ಮಾಡುವ ಹೆಣ್ಮಗಳು, ನಿನಗೆ ಅದು ಕೆಲಸ ಬರಬೇಕು ಇದು ಅಂಥೇಳಿ ಅಷ್ಟು ಮಾಡ್ತಿರ್ಲಿಲ್ಲ. ಆಮೇಲೆ ನನಗೆ ಕ್ಲಿಕ್ ಆಗಿದ್ದು ಇಲ್ಲೇ ಸಂಜೆನಗರ ಬಂದ್ಕೊಳ್ಳೋ ಒಂದು ಟೀಚರ್ದು ಹತ್ತಿರ ಇತ್ತು, ಹಿಂಗಾಗಿ ಮಕ್ಕಳು ಸ್ಕೂಲಿಗೆ ಹೋಗಿ ಬರೋದ್ರಲ್ಲೇ ಬರ್ತಿದ್ದೆ. ಹಿಂಗಾಗಿ ಆವಾಗ ನನಗೆ ಅಲ್ಲಿ ಕ್ಲಿಕ್ ಆಯ್ತು, ಕಲ್ತೇನೆ. ಮೊದಲಿಂದ ಚಿಕ್ಕವಳಿರುವಾಗಿಂದ ಹವ್ಯಾಸ. ಈಗ ಬೇರೆಯವ್ರಿಗೂ ಸಹ ನಿಮ್ಮ ಇರುವ ಒಂದು ಪ್ರತಿಭೆನ ಬೇರೆಯವ್ರಿಗೂ ಹೇಗಾದರೂ ಹೇಳ್ಕೊಡ್ಲಿ ಹೇಳ್ಕೊಡೋಣ ಅಂತ ಯೋಚನೆ. ನಾನು ಕಮರ್ಷಿಯಲ್ ಆಗಿ ಎಂದೂ ವಿಚಾರ ಮಾಡಿಲ್ಲ. ಮಕ್ಕಳಿಗೆ ನನಗೇನು ಬರುತ್ತೋ, ನನ್ನ ವಿದ್ಯೆ ಏನಿದೆಯೋ ಅವ್ರು ಕಲೀರಿ ನಾನು ಮಾಡೋ ಜನ ಅಂಥೇಳಿ ಅನ್ನೋದಕ್ಕೆ ಎಕ್ಸಿಬಿಷನ್ನು ಇದು ಕಂಡಕ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳು, ಎಲ್ಲರೂ ಒಂದು 20-23 ಅಟೆಂಪ್ಟ್ಸ್ ಮಾಡಿದ್ರು. ಎಷ್ಟು ಜನ ಬರ್ತಾರೆ? ಒಂದು 15 ಜನ ಇದ್ದಾರೆ. ಹೌದಾ? ಬರ್ತಾರೆ. ವೆಕೇಶನ್ ಬಂದರೆ ಸಾಕು ಸ್ಟಾರ್ಟ್. ಇವಾಗ ಮೊದಲನೇ ಕೇಳ್ಕೊಂಡಿದ್ದಾರೆ ಯಾವಾಗ ಹೇಳ್ತೀರಾ. ಸಮ್ಮರ್ ಕ್ಯಾಂಪ್, ಸಮ್ಮರ್ ಕ್ಯಾಂಪ್ ಅಂತ ಇಡಲ್ಲ ನಾನು, ಸಣ್ಣ ಹುಡುಗರಿಗೆ ಪ್ಯಾಕೇಜ್ ಅಂತ ಇಟ್ಟಿದ್ದೀನಿ ಒಂದೆರಡು. ಆಮೇಲೆ ದೊಡ್ಡವ್ರಿಗೆಲ್ಲ ಪೀಸ್ ವೈಸ್, ಪೀಸ್ ಲೆಕ್ಕ. ಅದು ಇಂಟ್ರೆಸ್ಟ್ ಇದ್ರೆ ಮಾತ್ರ ಯಾರಿಗೂ ಬಿಡೋದೇ ಇಲ್ಲ, ಎಷ್ಟೇ ವಯಸ್ಸಾಗಲಿ, ವಯಸ್ಸಿಗೆ ಸಂಬಂಧ ಇಲ್ಲ. ಬಿಸಿ ಆಗಿದೆಯಾ? ಆಯ್ತು ಆಯ್ತಲ್ಲ, ನನಗೊಂದು ಇದು ಕೊಡಿ ಕರಿಯಕ್ಕೆ. ಹೌದು, ಚೆನ್ನಾಗಿ ಉಬ್ಬತ್ತೆ ಇದು. ಒಟ್ಟು ಎಲ್ಲದ್ರಗೂ ಇಂಟ್ರೆಸ್ಟ್ ನನಗೆ ಮೊದಲಿಂದ. ಇಲ್ಲಿ ಈಗ ಯೂಶ್ವಲಿ ಕೆಲವರು ಏನು ಮಾಡ್ತಾರೆ ಅಂದರೆ, ತುಂಬ ಜನ ಇಲ್ಲಿಗೆ ಬಂದಾಗ ಹಾಗೇಳಿದ್ರು, ಮಕ್ಕಳು ಸ್ವಲ್ಪ ದೊಡ್ಡವರು ಆದಾಗ ಅವ್ರವ್ರಿಗೆ ಏನೇನು ಆಸಕ್ತಿ ಅದನ್ನು ಮತ್ತೆ ಮಾಡೋದು. ಹೇಗಿದ್ರು ಏನೇನೋ ಜವಾಬ್ದಾರಿ, ಮಕ್ಕಳು ಚಿಕ್ಕವರು, ಅವ್ರ ಬಗ್ಗೆ ಸ್ವಲ್ಪ ಅಟೆನ್ಷನ್. ಅಲ್ಲ, ಈಗ ಮಕ್ಕಳು ಇವರೆಲ್ಲ ಹೊರಗೆ ಹೋದ್ಮೆ ಏನು ಮಾಡೋದ್ರಿ ಮನೇಲಿ ಕೂತ್ಕೊಂಡು? ಅದಕ್ಕೆ ಹೇಳ್ತೀನಿ, ಈಗಂತೂ ತುಂಬ ಇದೆ ಅಲ್ರಿ, ಈಗಿನ ಮಕ್ಕಳಿಗೆ ಕಲಿಬೇಕು ಮಾಡಬೇಕು ಆರ್ಟದ್ದು ತುಂಬ ಇದೆ. ಈಗ ಈಗಿನ ಮಕ್ಕಳು ಎಲ್ಲ ಕಲಿಬೇಕು ಅಂತಾರೆ ಈಗಿನ ಮಕ್ಕಳು. ಇಲ್ಲ, ಈಗ ತಂದೆ ತಾಯಿಂದರೂ ಹಾಗೆ ಅವ್ರ ಮಕ್ಕಳು ಎಲ್ಲದರಲ್ಲೂ ಇರಬೇಕು ಅಂತ ಅದೊಂದು ಇರುತ್ತೆ. ಹಾಂ, ಈಗೆಲ್ಲ ಈಗ ಸ್ಕೋಪ್ ಭಾಳಿದೆ ರೀ. ನಾವಿದ್ದಾಗ ಎಲ್ಲಿತ್ತು? ಮೊದಲು ನೀವು ಗಂಡನ ಮನೆಗೆ ಹೋಗ್ಬೇಕು, ನಿಮ್ಮಲ್ಲಿ ಕೆಲಸ ಕಲಿಬೇಕು ಇದೆಲ್ಲ ಅವಾಗ. ಹ್ಞೂ, ಈಗ ಅವಕಾಶವೂ ಇದೆ. ಈಗ ಆಫ್ ಮಾಡ್ತೇನೆ ನಾನು ಸೆಷನ್, ಅಂದರೆ ಎರಡೂ ಮಾಡಿದಾಗ ಮುದ್ದಾಗ. ಹಾಂ, ಬೇಗ ಆಗುತ್ತೆ. ಅದ್ರ ಜೊತೆ ಕಾಂಬಿನೇಷನ್ ಮುದ್ದಾಮ್ ಇದನ್ನ ಇಟ್ಕೊಂಡಿರ್ತೀವಿ. ಕಣಕ ಅಲ್ಲ, ಒಳಗಿನ ಕಣಕ ಅಷ್ಟೇ ಮಾಡಿದ್ರೆ ಆಯ್ತು. ಕರೆಕ್ಟ್, ಬರೀ ಸಿಹಿ ತಿನ್ನೋಕ್ಕಾಗಲ್ಲ ಅಂದರೆ ಖಾರದ್ದು, ಖಾರದ ಜೊತೆ ಸ್ವಲ್ಪ ಸಿಹಿ ಆ ಥರ. ಸೊ ರೆಡಿ ಆಗಿಬಿಟ್ಟಿದೆ ಈಗ. ಇದೆಲ್ಲಿ ಇದರಲ್ಲಿ ಇಟ್ಬಿಡಿ, ಇಲ್ಲೇ ಸರ್ವಿಂಗ್ ಪ್ಲೇಟ್ ಕೊಡ್ತೀರಾ? ಓಕೆ, ಈಗ ಪ್ಲೇಟಲ್ಲಿ ನೀವು ಸಕ್ಕರೆ ಹೋಳಿಗೆನೂ ರೆಡಿ ಮಾಡಿದ್ದೀರಲ್ಲ ಅಮ್ಮ. ಹ್ಞೂ, ಸ್ವಲ್ಪ ತುಪ್ಪ ಬೇಕು. ಹೌದಾ, ಸಕ್ಕರೆ ಹೋಳಿಗೆಗ? ಹ್ಞೂ. ಇವಾಗ ಈ ಖಾರದ ಹೋಳಿಗೆಗೆ ಈ ಕೊಬ್ಬರಿ ಚಟ್ನಿ ಮಾಡ್ಕೊಂಡು ಬಂದಿದ್ದೆ ನಾನು. ಅದಕ್ಕೆ ಹಸಿ ಕೊಬ್ಬರಿ, ಹಸಿ ಶುಂಠಿ, ಕರಿಬೇವು, ಕೊತ್ತಂಬರಿ, ಆಮೇಲೆ ಇದು ಪುಟಾಣಿ, ಹುರುಗಡ್ಲಿ ಪುಡಿ, ಹುರುಗಡ್ಲಿ ಪುಡಿ. ಹಾಂ, ಹುರುಗಡ್ಲಿ. ಆನಂತರ ಅದಕ್ಕೆ ನಾನು ನೀರು ಹಾಕಲ್ಲ, ನಾನು ಹಾಲು ಮೊಸರು ಹಾಕ್ತೇನೆ ಅದಕ್ಕೆ. ಯಾವುದಕ್ಕೆ? ಕೊಬ್ಬರಿ ಚಟ್ನಿ. ಹಾಲು ಹಾಕಿ, ನಾನು ನೀರು ಹಾಕಿ ರುಬ್ಬೋದೇ ಇಲ್ಲ, ಹಾಲು ಹಾಕಿ ರುಬ್ಬೋದು. ರುಚಿ ಆಗುತ್ತೆ, ತುಂಬ ರುಚಿ ಆಗುತ್ತೆ. ಮತ್ತೆ ಅಷ್ಟೊಂದು ಸ್ವಲ್ಪ ಹಾಕೋದು, ಸ್ವಲ್ಪ ನೀವು ನೀರು ಹೆಂಗೆ ಹಾಕ್ತಿರೋ ರುಬ್ಬಕ್ಕೆ ಕನ್ವೀನ್ಯಂಟ್ ಆಗ್ಬೇಕಲ್ಲ ಅಷ್ಟು ಹಾಲು ಹಾಕ್ತೀನಿ. ಮೊಸರು ಒಂದು ಸ್ಪೂನ್ ಸಾಕು ಹುಳಿಗೆ ಅಷ್ಟೆ. ಆಮೇಲೆ ಸಕ್ಕರೆನೂ ಹಾಕಿರ್ತೀವಲ್ಲ, ಸಕ್ಕರೆ, ಜೀರಿಗೆ, ನೀವು ಪುದೀನ ಕುಡ್ಸ್ಕೋಬೋದು. ಸರಿ, ಅದು ಇವಾಗ ನಿಮ್ಮ ಖಾರ ಹೋಳಿಗೆ. ಖಾರ ಹೋಳಿಗೆ, ಸಕ್ಕರೆ ಹೋಳಿಗೆ, ಖಾರದ ಹೋಳಿಗೆ ರೆಡಿ. ಕೊಬ್ಬರಿ ಚಟ್ನಿ ಜೊತೆ ಸೋದ್ರೆ ಖಾರದ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ಇದು ಹೆರ್ತು ತುಪ್ಪನ ಹಾಕೊಂಡು ತಿನ್ಬೇಕು. ಟೇಸ್ಟ್ ಮಾಡಿ. ಬಹಳ ಚಲೋ ಆಗೈತೆ, ಚೆನ್ನಾಗಿ ಮಾಡಿದೀರಾ. ಇಲ್ಲ, ಅಷ್ಟೇ ಹಾಕ್ಬೇಕು ಅದು ಮೈಲ್ಡ್. ನೀವು ಮಣ್ಣಿಗೆ ತಿಂದು ರೂಢಿ ಇದೆಯಾ? ಮಣ್ಣಿಗೆ ತಿಂದು ಗೊತ್ತಿದೆ, ಮಣ್ಣಿಗೆ ತರಾನೇ ಒಂದು ಸ್ವಲ್ಪ ಮೈಲ್ಡೇ ಇರ್ಬೇಕು ಇದು. ವೆರಿ ಮೈಲ್ಡ್, ಹೌದು. ಸಿಹಿ ತೆಳ್ಳಗೂ ಮಾಡ್ಬೋದು ಇದು, ಚೆನ್ನಾಗಿರುತ್ತೆ. ತೆಳ್ಳಗೆ ರುಚಿಯಾಗಿದೆ, ತುಪ್ಪ ಜೊತೆ ಒಳ್ಳೆ ಕಾಂಬಿನೇಷನ್.
ಸೊ ಬಿಸಿ ಬಿಸಿಯಾದ ಖಾರದ ಹೋಳಿಗೆ. ನಾವು ಖಾರ ಜಾಸ್ತಿ ತಿಂತೀವಿ, ಹಿಂಗೆ ಖಾರ ಆಗಿದೆಯೋ ಏನೋ ನೋಡಿ, ತಿನ್ ನೋಡಿ, ಇಷ್ಟಪಡ್ತೀರಾ? ಅದ್ಭುತವಾಗಿದೆ ಇದು ಕೂಡ, ತುಂಬಾ ಚೆನ್ನಾಗಿರುತ್ತದೆ. ಖಾರ ಸ್ವಲ್ಪ ಕಮ್ಮಿ ಹಾಕಿದ್ರೆ ನಡೆಯುತ್ತೆ, ಸ್ವಲ್ಪ ಕಡಿಮೆನೂ ಹಾಕೊಳ್ಬಹುದು. ಯಾಕೆ ಜಾಸ್ತಿ ಹಾಕ್ತೀವಿ ಅಂದರೆ, ಕಡ್ಲಿ ಹಿಟ್ಟಿದ ಹಸಿ ಇಸಿ ಬರಬಾರ್ದು ಅಂಥೇಳಿ, ಹಿಟ್ಟಿಗೆ ಸಪ್ಪೆ ಇದ್ರೆ ಚೆನ್ನಾಗಾಗಲ್ಲ, ಇನ್ನ ಇದು ಸಕ್ಕರೆಗಳಿಗೆ ಸಪ್ಪೆ ಇದ್ರೆ ತಿನ್ಬಹುದು, ಈ ಖಾರಗಳಿಗೆ ಸಪ್ಪೆ ಖಾರ ಇಲ್ಲ. ಆದ್ರೆ ರುಚಿ ತುಂಬಾ ಚೆನ್ನಾಗಿದೆ, ಮತ್ತೆ ಖಾರ ಅವರವರ ರುಚಿಗೆ ರುಚಿಗೆ ಕೆಲವರಿಗೆ ಖಾರ ಜಾಸ್ತಿ, ಅದೇ ಖಾರ ಉಪ್ಪು ಇವೆಲ್ಲ ಅವರವರ ರುಚಿಗೆ ತಕ್ಕಷ್ಟು. ಇಲ್ಲ, ಎರಡೂ ಚೆನ್ನಾಗಿ ಮಾಡಿದೀರಾ. ಹೌದಾ, ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತಮ್ಮ, ನಿಜವಾಗ್ಲೂ ತುಂಬಾ ರುಚಿಯಾಗಿದೆ. ಒಳ್ಳೆ ಎರಡು ಹೋಳಿಗೆಗಳನ್ನ ಇವತ್ತು ನಾವು ಮಾಡಿದ್ಮೇಲೆ ತಿಂದು ಅಪ್ರಿಸಿಯೇಟ್ ಮಾಡಿದ್ರೆ ಎಷ್ಟು ಖುಷಿ ಇರುತ್ತಲ್ವಾ? ಅದು ಮನೆಯಲ್ಲೇ ಮಾಡಿದ್ದು. ಹೌದು, ಸಂಪ್ರದಾಯ ಅಡುಗೆನೇ ಇದು ಅಲ್ವಾ? ತುಂಬಾ ರುಚಿಯಾಗಿ ಮಾಡಿದೀರಾ, ಹಿಂದಿನ ಅಡುಗೆ ಇದು. ಹೌದು, ಸೊ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳಮ್ಮ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ನಾನು ನಿಮ್ಮ ಇದಕ್ಕೆ ಹೊಸ ಟಿವಿಗೆ ಎಲ್ಲ ಕೃತಜ್ಞತೆಗಳು, ನನಗೆ ಅಪಾರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ಓಕೆ, ವಂದನೆಗಳು. ವಂದನೆ.